ಇನ್ನು ಮುಂದಿನ ಕ್ಷೇತ್ರ ಚಿತ್ತಾಪುರ ಎಲ್ಲರ ಚಿತ್ತ ಚಿತ್ತಾಪುರ ದತ್ತ ಬಿಕಾಸ್ ಆಫ್ ಪ್ರಿಯಾಂಕ್ ಖರ್ಗೆ ಪ್ರಿಯಾಂಕ್ ಖರ್ಗೆನ ಸೋಲಿಸಲೇಬೇಕು ಅವ್ರ ಅಪ್ಪನ್ನ ಹೇಗೆ ಮಲ್ಲಿಕಾರ್ಜುನ್ ಖರ್ಗೆ ಸೋಲಿಸಿದ್ರು ಸೋಲಿಸಿದ್ರು ಅದೇ ರೀತಿ ಪ್ರಿಯಾಂಕ್ ಖರ್ಗೆ ಸೋಲ್ಸ್ಬೇಕು ಅಂತ ಬಾಬುರಾವ್ ಚಿಂಚನ್ಸೂರ್ ನಿಮ್ ಮಾಲಿಕಯ ಗುತ್ತದಾರ್ ಉಮೇಶ್ ಜಾಧವ್ ಇವೆಲ್ಲ ಒಂದಷ್ಟ ಪಟ್ಟಿ ಸೋಲ್ಸ್ಬೇಕು ಕಾಂಗ್ರೆಸ್ ಲೀಡರ್ಸ್ ಪ್ಲಸ್ ಬಿಜೆಪಿ ಬಿಜೆಪಿಯವರು ಸೋಲ್ಸ್ಬೇಕು ಅಂತ ಪ್ರಿಯಾಂಕ್ ಖರ್ಗೆ ಮೇಲೆ ಹೆಂಗೆ ಮಲ್ಲಿಕಾರ್ಜುನ್ ಖರ್ಗೆ ಮೇಲೆ ಸಿಟ್ಟಿದೆ ಅದೇ ರೀತಿಯ ಸಿಟ್ಟು ಟಾರ್ಗೆಟ್ ಪ್ರಿಯಾಂಕ್ ಖರ್ಗೆ ಕೂಡ ಆಗಿದ್ದಾರೆ ಪ್ರಿಯಾಂಕರ್ಗೆ ಒಂದ್ ರೀತಿ ಸ್ಮಾರ್ಟ್ ರಾಜಕಾರಣಿ ಅನ್ಸ್ತಾರೆ ಸ್ಮಾರ್ಟ್ ಅಲ್ಲ ಅನ್ಸುತ್ತೆ ಬಟ್ ಸದ್ಯಕ್ಕೆ ಇವರು ಏನೋ ಅವ್ರು ಆದ್ರೆ ಒಂದ್ ವಿಷಯ ಗೊತ್ತಿರಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎರಡ್ ಸಾವಿರದ ಎಂಟಲ್ಲಿ ಗೆದ್ದಿರಲಿಲ್ಲ ವಾಲ್ಮೀಕಿ ನಾಯಕ್ ವಿರುದ್ಧ ಅವರು ಲೋಕಸಭೆಗೆ ಆದ ಆದ್ಮೇಲೆ ನಡೆದಂತ ಬೈ ಎಲೆಕ್ಷನ್ ಅಲ್ಲಿ ಪ್ರಿಯಾಂಕರ್ಗೆ ಸೋತ್ ಬಿಡ್ತಾರೆ ಅವರಪ್ಪ ಅಪ್ಪ ರಾಜೀನಾಮೆ ಕೊಟ್ಟ ಜಾಗದಲ್ಲಿ ಇವ್ರು ನಿಲ್ತಾರಲ್ಲ ಸೋತ್ ಬಿಡ್ತಾರೆ ಅವತ್ತು ಬಿಜೆಪಿ ಗೆಲ್ಲತ್ತೆ ಹಾಗಾಗಿ ಪ್ರಿಯಾಂಕಲ್ಗೆ ವೆಲ್ಕಮ್ ಎ ಸೋಲು ಪ್ರಿಯಾಂಕರ್ಗೆ ಏ ಸೋತ್ ಬಿಟ್ರೆ ಆ ಥರದ ಅವ್ರಾಗಲೇ ಸೋತವ್ರೆ ಆಮೇಲೆ ಎರಡನೇದು ಬಿಜೆಪಿಯಿಂದ ಸುನೀಲ್ ವಲ್ಲಾಪರ್ ಬರ್ತಾರೆ ಎಂ ಎಲ್ ಸಿ ಗೆ ಇಲ್ಲ ಎಂ ಪಿ ಉಮೇಶ್ ಜಾಧವ್ ಬರ್ತಾರೆ ಬಟ್ ಬಿಜೆಪಿ ನಾವು ಹುಚ್ಚಾಟ ಸೆಟ್ಟಿಂಗ್ ಎಂ ಪಿ ತನ್ನ ಡೌಟ್ ಬಟ್ ಎಂ ಎಲ್ ಸಿ ಸುನಿಲ್ ವಲ್ಯಾಪರ್ ತರಬಹುದು ಅಥವಾ ಮಣಿಕಂಠ ರಥೋಳ ಹೆಸರು ಬಹಳ ಕೇಳಿ ಬರ್ತಿದೆ ಸದ್ಯಕ್ಕೆ ಏನೇ ಆದ್ರೂ ಪ್ರಿಯಾಂಕರ್ ಗೆ ಯಾರೇನೇ ಟಾರ್ಗೆಟ್ ಮಾಡುದು ಸದ್ಯಕ್ಕೆ ಪ್ರಿಯಾಂಕರ್ಗೆ ಮುಂದೆ ಇದ್ದಾರೆ ಜಾನ್ವರಿಗೆ ಏನೋ ಗೊತ್ತಿಲ್ಲ ಗೊತ್ತಿಲ್ಲ ಫೆಬ್ರವರಿಗೆ ಏನೋ ಗೊತ್ತಿಲ್ಲ ಓಟ್ ಹಾಕೋದು ಹಿಂದಿನ ದಿನಕ್ಕೆ ಏನೋ ಗೊತ್ತಿಲ್ಲ ಬಟ್ ಸದ್ಯಕ್ಕೆ ಪ್ರಿಯಾಂಕರ್ಗೆ ಚಿತ್ತಾಪುರದಲ್ಲಿ ಚಿಂತೆ ಮಾಡದೆ ಆರಾಮ ಗೌರೆ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕರ್ನಾಟಕದಲ್ಲಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಎ ಸಿ ಸಿ ಅಧ್ಯಕ್ಷ ಇರ್ಬೋದು ಆದರೆ ಅವರು ಎ ಸಿ ಅಧ್ಯಕ್ಷರಾಗ ಮುನ್ನವೇ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಆ ಭಾಗದಲ್ಲಿ ಸ್ವಲ್ಪ ಆ್ಯಕ್ಟಿವ್ ಯಾರಪ್ಪ ಅಂದರೆ ಅದನ್ನ ಟಾ ಬಿ ಜೆ ಪಿನ ಟಾರ್ಗೆಟ್ ಮಾಡೋದಾಗಿರ್ಬೋದು ಕೆಲವೊಂದಿಷ್ಟು ಕ್ವಶನ್ಸ್ ರೈಸ್ ಮಾಡೋದಾಗಿರ್ಬೋದು ಜೊತೆಗೆ ದಲಿತ ಸಮುದಾಯದ ಸ್ವಲ್ಪ ಕೆಲವೊಂದು ವ್ಯಕ್ತಿಗತವಾಗಿ ಅಲ್ಲದೆ ಸಿದ್ಧ ಸೈದ್ಧಾಂತಿಕವಾಗಿ ಪ್ರಶ್ನೆ ಮಾಡುವಂಥದ್ದು ಬಿ ಜೆ ಪಿ ವಿಚಾರವಾಗಿ ಪ್ರಿಯಾಂಕರ್ಗೆ ಸಾಕಷ್ಟು ಆ ವಿಚಾರದಲ್ಲಿ ಮುಂದೆ ಇದ್ರು ಸೊ ಅದೇ ವಿಚಾರವಾಗಿ ಇವ್ರನ್ನ ಸೋಲ್ಸ್ಬೇಕು ಕೆಲವೊಂದಿಷ್ಟು ಅಂದ್ರೆ ಇವ್ರನ್ನ ಏನ ನಮ್ಮ ಲೋಕಲ್ ಜಾಸ್ತಿ ಆಡ್ತಾರಪ್ಪ ಇವನು ಆತರ ಅಂತಾರಲ್ಲ ಆ ತರ ಪ್ರಿಯಾಂಕರ್ಗೆ ಸೋಲ್ಸ್ಬೇಕು ಅಂತ ಈಗ ಆ ಭಾಗದಲ್ಲಿ ಜೊತೆಗೆ ಬಿಜೆಪಿ ನಾಯಕರು ಕೂಡ ಸಾಕಷ್ಟು ಟಾರ್ಗೆಟ್ ಮಾಡ್ತಾರೆ ಏನಂದ್ರೆ ಪ್ರಿಯಾಂಕರ್ಗೆ ಈಗ ನಮ್ಮ ಕೃಷ್ಣ ಬರೆಯವ್ರ ಟೈಪ್ ಹ್ಮ್ ಇತರ ಯಾರ ಬೇರಿ ಓದ್ಕೊಂಡು ಹೈಯರ್ ಎಜುಕೇಶನ್ ಎಲ್ಲ ಮಾಡ್ಕೊಂಡು ರಾಜಕೀಯ ಮಾಡ್ತಾರಲ್ಲ ಹ್ಮ್ ಮಲ್ಲಿಕಾರ್ಜುನ ಕರ್ಗೆ ನೂರಾರು ಕೋಟಿ ಆಸ್ತಿ ಮಾಡ್ತವರೆ ಅಂತ ಸುಮ್ಮನೆ ಆರೋಪ ಮಾಡ್ತಾರೆ ಬಿಜೆಪಿ ಅವರು ಸಾವಿರ ಕೋಟಿ ಆಸ್ತಿ ಮಾಡ್ತವರೆ ಅಲ್ಲ ಇಲ್ಲಿ ಅಂತ ಸುಮ್ಮನೆ ಆರೋಪ ಮಾಡ್ತೀರುತಾರೆ ಎಸ್ ಇದ್ಯಾವುದಕ್ಕೂ ಕೇರೇ ಅಂದ್ರೆ ಅವರು ನಡೆದ್ದೆ ಆದಿ ಅಂತ ಹೋಗ್ತಾ ಇದ್ದಾರೆ ಪ್ರಿಯಾಂಕಾರ್ಗೆ ಮಲ್ಲಿಕಾರ್ಜುನ್ ಕರ್ಗೆ ಮಲ್ಲಿಕಾರ್ಜುನ ಕರ್ಗೆ ಯಾರನ್ನೂ ಯಾವತ್ತೂ ದ್ವೇಷ ಮಾಡದವರಲ್ಲ ಎಸ್ ಹಾಗೆ ನೋಡ್ರೆ ಮಲ್ಲಿಕಾರ್ಜುನ ಕರ್ಗೆ ಸಿಎಂ ಆಗಬೇಕಾಗಿತ್ತು ಹ್ಮ್ ಎಎಸಿಎಸ್ ಅಧ್ಯಕ್ಷ ಆಗಿರ್ಬಹುದೇನೋ ಸಿಎಂ ಆಗ್ಲಿಲ್ಲ ಎಲ್ಲಾನು ಎಲ್ಲರನ್ನು ಅವರೇ ಮುಗಿ ne ನಿರ್ಧಾರ ತಗೋತಾರ ಹೌದು ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಇಲ್ಲದೆ ಆಗಲ್ಲ ಬಟ್ ಮಲ್ಲಿಕಾರ್ಜುನ ಕರ್ಗೆಗ ಒಂದು ಸಾಮರ್ಥ್ಯ ಇದೆ ಅಪೋಸಿಷನ್ ಅಲ್ಲಿ ನರೇಂದ್ರ ಗಡ ಗಡಗಡ ಗಡಗಡ ನಡೆಸ್ತೇ ಹೋದ್ರು ಸರ್ಕಾರವನ್ನ ಗಡಗಡ ಅನ್ನೋ ರೀತಿ ಮಾತಾಡ್ತಿದ್ರು ಬಟ್ ಇಲ್ಲಿ ಪ್ರಿಯಾಂಕರ್ ಗೆ ಮಲ್ಲಿಕಾರ್ಜುನ್ ಖರ್ಗೆ ಸ್ಟ್ರಾಂಗ್ ಅಂದ್ಬಿಟ್ಟು ಪ್ರಿಯಾಂಕರ್ಗೆ ಸ್ಟ್ರಾಂಗ್ ಅಂತ ಹೇಳಕ್ಕಾಗಲ್ಲ ಪ್ರಿಯಾಂಕರ್ ಗೆ ತನ್ನದೇ ಆದಂತಹ ಸಾಮರ್ಥ್ಯವನ್ನು ಸಾಬೀತುಪಡಿಸುವಲ್ಲಿ ವಿಫಲರಾಗಿದ್ದಾರೆ ವಿಫಲರಾಗಿದ್ದಾರೆ ಮೀನ್ಸ್ ಆ ಒಂದ್ ಎರಡ್ ಸರ್ ಗೆದ್ದು ಮಿನಿಸ್ಟರ್ ಆದಂತವ್ಗೆ ಅವಕಾಶ ಆಗ್ಬೇಕಾಗಿತ್ತಲ್ಲ ಅವಕಾಶ ಪಡ್ಕೋಬೇಕಾಗಿತ್ತಲ್ಲ ಸಾಬೀತ್ ಮಾಡಬೇಕಾಗಿತ್ತಲ್ಲ ಫೇಲ್ ಆಗಿದಾರೆ ಸದ್ಯಕ್ಕೆ ಮುನ್ನಡೆ ಇದೆ ನಾಳೆ ನಾಡಿದ್ದೇನೋ ಗೊತ್ತಿಲ್ಲ ಜಾನ್ ಸರ್ವೆ ಫೆಪ್ ಸರ್ವೆ ಮಾರ್ವೆ ಏನೋ ಬದಲಾವಣೆ ಆಗಬಹುದು ಇದು ಚಿತ್ತಾಪುರದ ಕತೆ ಮನೆ ಮಂದಿ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳು ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ